ಹಲೋ ಡಿಯರ್ ಪೀಪಲ್ ಆಫ್ ಗಾಡ್, ಇಟ್ಸ್ ವಂಡರ್ಫುಲ್ ಟು ಸಿ ಯು. ತುಂಬ ಚಂದ. ಏನಂತಂದರೆ ಈ ಆರಾಧನೆಯನ್ನು, ವಾಕ್ಯವನ್ನು ಕೇಳಿಸ್ಕೊಳ್ಳೋದಕ್ಕೆ ನೀವು ಟ್ಯೂನಿನ್ ಆಗಿದೆಯಲ್ಲ, ಇದೇ ದೇವರ ಕೃಪೆ ಅಂತ ನೋಡ್ತಾ ಇದ್ದೀವಿ. ವಿ ಆರ್ ಎಕ್ಸೈಟೆಡ್ ಟು ಏರ್ ದಿಸ್, ಅಥವಾ ವಿ ಟೆಲಿಕಾಸ್ಟ್ ದಿಸ್. ಇಟ್ಸ್ ವಂಡರ್ಫುಲ್ ಟು ಸಿ ದ್ಯಾಟ್. ಗುಡ್ ಟು ಸಿ ಯು ಅಗೇನ್. ಲಾಸ್ಟ್ ಟೈಮ್ ಅದು ನಾನು ಹೋದ ಸಾರಿ ಹೇಳಿದ್ದೆ, ನಾನು ವಿ ವಾಂಟ್ ಟು ಸಿ ಯು ನೆಕ್ಸ್ಟ್ ವೀಕ್ ಅಂತ ಬಂದಿದ್ದೀರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಿಮ್ಮನ್ನು ಆಶೀರ್ವದಿಸಲಿ. ವೆಲ್ಕಮ್ ಟು ದ ವರ್ಷಿಪ್. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಈ ದಿನದ ಆರಾಧನೆಯಲ್ಲಿ ನೀವು ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕಾಗಿ ಸೇರಿ ಬಂದಿದ್ದೀರಿ, ಬಹಳ ಸಂತೋಷ. ಈ ಮುಂದಿನ ಒಂದು ತಾಸು ನೀವು ಹಾಡುಗಳ ಮೂಲಕ ಕರ್ತನನ್ನು ಆರಾಧಿಸಿರಿ ಮತ್ತು ವಾಕ್ಯ ಸಂದೇಶವನ್ನು ನೀವು ಗಮನ ಇಟ್ಟು ಕೇಳಿ, ಮನನ ಮಾಡಿ, ದೇವರ ಅನ್ಯೋನ್ಯತೆಯಲ್ಲಿ ನೀವು ನಡೆಯುವಂಥವರಾಗಬೇಕಂತ ನಮ್ಮ ಆಶೆ ಆಗಿದೆ. ಬನ್ನಿರಿ, ಕರ್ತನನ್ನು ಆರಾಧಿಸೋಣ, ಸ್ತುತಿಸೋಣ. ವೆಲ್ಕಮ್.
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಆರಾಧನೆ ಮತ್ತು ವಾಕ್ಯದ ಸಮಯದಲ್ಲಿ ನೀವು ಕೂಡ ಟ್ಯೂನಿಂಗ್ ಆಗಿದ್ದೀರಿ ನಿಮ್ಮ ಮನೆಯಲ್ಲಿ. ಥ್ಯಾಂಕ್ ಯು ಫಾರ್ ಟ್ಯೂನಿಂಗ್. ಕರ್ತು ನಿಮ್ಮನ್ನು ಬಲಪಡಿಸಲಿ, ಆಶೀರ್ವದಿಸಲಿ. ಕರ್ತು ನಮ್ಮೆಲ್ಲರೊಂದಿಗೆ ವಿಶೇಷವಾದ ರೀತಿಯಲ್ಲಿ ಮಾತನಾಡಲಿ. ಹಾಗೆ ಅದಕ್ಕೋಸ್ಕರ ಸಹಾಯಕ್ಕಾಗಿ ನಾವು ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ, ತಲೆಬಾಗಿಸೋಣ. ಜೀವಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವ, ಈ ಸಮಯದಲ್ಲಿ ನಿನ್ನ ಪರಿಶುದ್ಧ ಗ್ರಂಥವನ್ನು ಬಿಡಿಸಿ ನನ್ನೊಂದಿಗೆ ನಮ್ಮೊಬ್ಬೊಬ್ಬರೊಂದಿಗೆ ಉದ್ದೇಶಿಸಿ ಮಾತನಾಡು, ಮಹಿಮೆ ಹೊಂದು. ಮನುಷ್ಯನ ಮಾತು ನಿಂತು ಹೋಗಲಿ. ಯಾರ್ಯಾರಿಗೆ ಯಾವ್ಯಾವ ಭಾಗದಿಂದ ಮಾತನಾಡ್ತೀಯೋ ಅದು ನಿನಗೆ ಚೆನ್ನಾಗಿ ಗೊತ್ತಿದೆ ಕರ್ತನೆ. ಮಾತನಾಡ್ತಲೇ ಇರು, ಮಹಿಮೆ ಹೊಂದು. ಏಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ್ದು ನಮ್ಮ ತಂದೆ, ಆಮೆನ್. ಹೋದ ವಾರ ಒಂದು ಸೀರೀಸ್ ನಾನು ಪ್ರಾರಂಭ ಮಾಡಿದೆ. ಅದು ಯಾವುದು ಅಂತಂದರೆ WWW ಅಂತ. ನಮ್ಗೆ ಹಾಗೆ ಅಂದ ತಕ್ಷಣ ಹೋದ ಸಾರಿ ನಾನು ಹೇಳಿದ್ದೆ WWW ಅಂದ ತಕ್ಷಣ ವರ್ಲ್ಡ್ ವೈಡ್ ವೆಬ್ಸೈಟ್ಗೆ ಹೋಗುವಂಥದ್ದು ಅಂತ. ಪ್ರಸ್ತುತ ಹೌದು, ನಿಜನೇ. ಬಟ್ ಆದರೂ ನಾವು ಹೋದ ಸಾರಿ ನೋಡಿದಂಗೆ ಇಬ್ರಿಯರಿಗೆ ಬರೆದ ಪತ್ರ 11ನೇ ಅಧ್ಯಾಯಕ್ಕೆ ನಾವು ಬರುವಾಗ ನಾವು ಹೀಗೆ ನೋಡಿದ್ದೀವಿ ಏನಂತಂದರೆ, ಈ WWW ಯಾವುದಕ್ಕೆ ಸೂಚನೆ ಆಗಿದೆ ಅಂದರೆ, ಮೊದಲನೇ ಡಬ್ಲ್ಯೂ ಹೇಳಿಬಿಟ್ಟಿದ್ದೇನೆ, ವರ್ಷಿಪ್ ಅಂತ ಹೇಳಿಬಿಟ್ಟಿದ್ದೀನಿ. ಯಾಕಂದರೆ ಹೇಬೇಲನ ಜೀವಿತವನ್ನು ನಾವು ನೋಡಿದ್ದೆವು. ಹೇಬೇಲನು ಆರಾಧನೆ ಮಾಡಿದ ರೀತಿಯನ್ನು ನೋಡಿದೆವು, ಆತನ ಜೀವಿತ ನೋಡಿದೆವು, ಹೇಗೆ ಅವನ ಆರಾಧನೆಯು ದೇವರಿಗೆ ಅಂಗೀಕೃತವಾಯಿತು ಅಂತ. ಹೌ ವರ್ಷಿಪ್ ಈಸ್ ಆಕ್ಸೆಪ್ಟೇಬಲ್ ವಿತ್ ಗಾಡ್ ಅಂತ ನೋಡಿದ್ವಿ ನಾವು. ಬಿಕಾಸ್ ದ ಫಸ್ಟ್ ಡಬ್ಲ್ಯೂ ಈಸ್ ವರ್ಷಿಪ್, ಆರಾಧನೆ ಅಂತ ನೋಡಿದ್ದೇವೆ, ಸರಿನಾ. ಇವತ್ತು ಎರಡನೇ ಡಬ್ಲ್ಯೂಗೆ ಬರೋಣ, ಎರಡನೇ ಡಬ್ಲ್ಯೂಗೆ ಬರೋಣ. ಅದು ಯಾವುದು ಅಂತಂದರೆ, ಇಬ್ರಿಯರ್ ಬರೆದ ಪತ್ರ 11ನೇ ಅಧ್ಯಾಯದ 5 ಮತ್ತು 6 ವಚನಗಳನ್ನು ಓದಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚಿಕೆಯಾದವನಾಗಿದ್ದನೆಂದು ಸಾಕ್ಷಿ ಉಂಟು. ಆದರೆ ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ಹನೋಕನ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯ ಸಹೋದರ ಸಹೋದರಿ, ದಿಪ್ರಿಯ ದೇವ ಜನರೇ, ಹನೋಕನ ವಿಷಯ ನಾವು ತಿಳಿಬೇಕು ಅಂತಂದರೆ ಹಳೆ ಒಡಂಬಡಿಕೆಯ ಆದಿಕಾಂಡದ 5ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸಬೇಕು. ಎರಡನೇ ಡಬ್ಲ್ಯೂ ಯಾವುದು ಗೊತ್ತೇನು? ಇನಾಕ್ಸ್ ವಾಕ್ ವಿತ್ ಗಾಡ್, ಅಂದರೆ ಹನೋಕನು ನಡೆದು ಬಂದ ದಾರಿ, ದೇವರೊಂದಿಗೆ ಹೇಗೆ ನಡೆದ ಅನ್ನುವಂಥ ವಿಷಯವನ್ನು ನಾವು ಇವತ್ತು ನಾವು ನೋಡಲಿಕ್ಕಿದ್ದೇವೆ. ಆದರೆ ಈ ಒಂದು ಭಾಗದಲ್ಲಿ ಒಂದೇ ಒಂದು ವಚನದಲ್ಲಿ ಅವನ ಟೆಸ್ಟಿಮನಿ ಅಥವಾ ಒಂದು ಫುಲ್ಲು ಒಂದು ಜೀವನ ಚರಿತ್ರೆ ಬರೆಯಲ್ಪಟ್ಟಿದೆ. ಆಮೇಲೆ ಬರೋಣ ಅದಕ್ಕೆ. ಹಳೆ ಉಡಂಬಡಿಕೆ ಕಾಲದಲ್ಲಿ ಅಥವಾ ಬೈಬಲ್ ಕಾಲದಲ್ಲಿ
ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಹೆಸರಿಡುವಾಗ ಯಾವ್ಯಾವುದೋ ಕಾರಣದಿಂದ ಹೆಸರಿಡ್ತಾ ಇದ್ರು. ನಾವೀಗ ನೋಡ್ತೇವೆ, ತಾಯಿ ಪ್ರಸವ ವೇದನೆ ಪಡೆದು ಇನ್ನೇನು ಬಹಳ ಕಷ್ಟದಲ್ಲಿ ಅವನನ್ನು ಹೆರಬೇಕನ್ನುವಾಗ ಆ ಮಗನಿಗೆ ಒಂದು ಕಡೆಗೆ ಎಬೇಜ್ ಎನ್ನುವಂಥ ಒಂದು ಹೆಸರು ಬಂತು. ದುಃಖದಲ್ಲಿ ಆ ಮಗುವನ್ನು ಪಡೆದಿರುವಂಥದ್ದು. ಈ ರೀತಿಯಾಗಿ ಸಂತೋಷದಲ್ಲಿ ಅಥವಾ ನಗು ಅಂತ ಇಸಾಕನಿಗಿಟ್ಟರು. ಬೇರೆ ಬೇರೆ ರೀತಿಯಲ್ಲಿ ನಾವು ನೋಡಬೇಕಾಗಿದ್ರೆ ಅವರು ಅರ್ಥಗರ್ಭಿತವಾಗಿರುವಂಥ ಹೆಸರುಗಳನ್ನು ಇಡ್ತಾ ಇದ್ರು. ನಾನು ಹೋದ ಸರಿ ಹೇಳಿದ್ದೆ, ಹೇಬೇಲ ಅಂದ್ರೆ ಏನು? ಕರೆಕ್ಟ್, ಹಬೆ ಅಂತ, ವೇಪರ್. ಹಿ ವಾಸ್ ದೇರ್ ಫಾರ್ ಅ ವೆರಿ ಶಾರ್ಟ್ ಟೈಮ್. ಭಾಳ ಸ್ವಲ್ಪ ಕಾಲ ಅವನು ಕಾಣಿಸ್ಕೊಂಡ ಭೂಮಿ ಮೇಲೆ. ಪಾಪ, ಒಂದು ಮರ್ಡರ್ ಆಗೋಯ್ತು ಅಣ್ಣನಿಂದಲೇ ಅಲ್ವಾ, ಅಣ್ಣನ ಮುಖಾಂತರ. ಆದರೆ ಈ ಹನೋಕನ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ತೇವೆ, ಯಾಕಂದರೆ ಎರಡನೇ ಡಬ್ಲ್ಯೂ ಬರ್ತಾ ಇದೆ ನಾವು, ದ ವಾಕ್ ವಿತ್ ಗಾಡ್. ಹನೋಕ ಅಂತಂದ್ರೆ ಏನು ಗೊತ್ತೇನು? ಪ್ರತಿಷ್ಠಿತನು, ಡೆಡಿಕೇಟೆಡ್ ಅಂತ ನೋಡ್ತಾ ಇದ್ದೀವಿ. ಅವನು ದೇವರಿಗೆ ಪ್ರತಿಷ್ಠಿತನಾಗಿದ್ದನಂತೆ. ಇದೆಲ್ಲ ಒಂದು ರೀತಿಯಲ್ಲಿ ಅವ್ರಿಗೆ ಅದು ಇನ್ಸೈಟ್ ಇರ್ತಾ ಇತ್ತು, ಮನೋಭಾವ ಆಗಿರ್ತಿತ್ತು, ಅಥವಾ ಮನಸ್ಸಿನಲ್ಲಿ ಅದು ಉಕ್ತಾ ಇತ್ತು. ಯಾವ್ಯಾವ ಕಾರಣದಿಂದ ಈ ಥರ ಹೆಸರಿಡ್ತಿದ್ರು ನನಗಂತೂ ಗೊತ್ತಿಲ್ಲ. ಪರಲೋಕಕ್ಕೆ ಹೋದ್ಮೇಲೆ ಕೇಳ್ಬೋದು ಇವ್ರನ್ನ, ಇವನ್ನ ಹೆಂಗೆ ಹೆಸರಿಟ್ರು ಅಂತಂದರೆ ಡೆಡಿಕೇಟೆಡ್ ಅಂತ ಹೆಸರಿಟ್ಬಿಟ್ರು, ಪ್ರತಿಷ್ಠಿತನ ಅಂತ ಹೆಸರಿಟ್ಟ ಮೇಲೆ ಅವನು ಹಾಗೇ ಜೀವಿಸಿದನೆಂದ್ಬಿಟ್ಟು ಆತನ ಜೀವನ ಚರಿತ್ರೆ ನೋಡುವಾಗ ಗೊತ್ತಾಗ್ತದೆ, ಜೀವನ ಚರಿತ್ರೆ ಗೊತ್ತಾಗ್ತದೆ. ಈತನ ಹೆಸರು ಬೈಬಲ್ನಲ್ಲಿ ನಾಲ್ಕು ಕಡೆ ಕಾಣಿಸ್ತದೆ ರೀ, ನಾಲ್ಕು ಕಡೆ ಕಾಣಿಸ್ತದೆ. ನೀವು ನೋಟ್ಸ್ ಮಾಡ್ಕೊತಾ ಇದ್ರೆ ಇದನ್ನು ಬರ್ಕೊಳ್ಬೋದು ನೀವು. ಆದಿಕಾಂಡ 5:18-24, ಅದರಲ್ಲಿ ಮುಖ್ಯವಾಗಿ 21-24 ನಾವು ಆಮೇಲೆ ನೋಡ್ಕೊಳ್ಳೋಣ. ಅವನ ಕುಟುಂಬ ಜೀವಿತ ತೋರಿಸ್ತದೆ, ಅವನ ಮಕ್ಕಳ ವಿಷಯದಲ್ಲಿ ಮಾತನಾಡಿದ್ದಾನೆ ದೇವರು. ಲೂಕನ್ ಬರೆದ ಸುವಾರ್ತೆ 3:37 ಏಸು ಕ್ರಿಸ್ತನ ವಂಶಾವಳಿಯಲ್ಲಿ ಅವನ ಹೆಸರು ಬರ್ತದೆ, ಹನೋಕಂದು. ಆಮೇಲೆ ಮತ್ತೆ ಇಬ್ರಿಯರ್ ಬರೆದ ಪತ್ರ ಈಗ ನೋಡಿದಂತೆ 5:6 ನಾವು ನೋಡ್ತಾ, 5:5 ಮುಖ್ಯವಾಗಿ ನಾವು ನೋಡ್ತಾ ಇದ್ದೇವೆ. ಮತ್ತು ಕೊನೆಯದಾಗಿ ಮತ್ತು ಬಹಳ ಶ್ರೇಷ್ಠವಾಗಿ ಯೂದನ ಪತ್ರದಲ್ಲಿ 1 ಇರುವಂಥದ್ದು, ಯೂದನ ಪತ್ರದಲ್ಲಿ 14 ಅವನ ಹೆಸರು ಕಾಣ್ತದೆ. ಹಾಗಾದರೆ ನಾಲ್ಕು ಕಡೆಗೆ ಅವನ ಹೆಸರು ನಮಗೆ ಕಾಣ್ತಾ ಇದೆ. ನಾವೊಂದು ಕೆಲಸ ಮಾಡೋಣ. ಆದರೂ ನಾವು ಎಲ್ಲ ಪೂರ್ತಿ ಅವನ ಫ್ಯಾಮಿಲಿ ಅದು ಎಲ್ಲ ನೋಡೋಕ್ಕಾಗದೇ ಇದ್ರು ಸ್ವಲ್ಪ ಮಟ್ಟಿಗಾದರೂ ನಾವು ನೋಡ್ಕೊಳ್ಳೋಣ. ಆದಿಕಾಂಡ 5 ನಮ್ಮ ಗಮನವನ್ನು ಹರಿಸೋಣ. ಪ್ರಿಯ ಸಹೋದರ ಸಹೋದರಿ, 21-24 ನಾವು ವಾಕ್ಯವನ್ನು ಕೇಳಿಸ್ಕೊಳ್ಳೋಣ. ಆದಿಕಾಂಡ 5:21-24. ಹನೋಕನು 65 ಮೆತೂಶಲಹನನ್ನು ಪಡೆದನು. ಮೆತೂಶಲಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಹುಟ್ಟಿದ್ದು ಎರೆದನ ಮಗನಿವನು, ಹುಟ್ಟಿದ್ದು ಫ್ಯಾಮಿಲಿ ಆಗಿದ್ದು ಮೊದಲನೇ ಮಗನ ಹೆಸರು ಮೆತ್ತುಸಲ. ಅವನದೊಂದು ದೊಡ್ಡ ಸ್ಟೋರಿ ಇದೆ ಬಿಡಿ, ಇವತ್ತಿಗೆ ಬೇಡ ಅದು. ಮೆತ್ತುಸಲನ ಸ್ಟೋರಿ ಬೇರೆ ಇದೆ. ಅವನೇ 969 ಜೀವಿಸಿರುವಂಥವನು, ಮ್ಯಾಕ್ಸಿಮಮ್ ನಂಬರ್ ಆಫ್ ಇಯರ್ಸ್ ಅಂತ ನೋಡ್ತೇವೆ. ಅವನು ಪ್ಲಾನೆಟ್ ಅರ್ತ್ ಆಗಿನ ಕಾಲದಲ್ಲಿ ಜೀವಿಸ್ತಾ ಇದ್ರು ಆ ರೀತಿಯಾಗಿ. ಆದರೆ ಇವತ್ತು ಈ 5 ನಮ್ಮ ಗಮನವನ್ನು ಹರಿಸುವಾಗ ನಾವು ಹೀಗೆ ನೋಡ್ತೀವಿ ಏನಂತಾರೆ, ಮೊದಲನೇ ವಚನದಿಂದ ನಾವು ಓದಿಕೊಂಡೇ ಬರ್ತಾ ಇದ್ರೆ, ಈತನನ್ನು ಪಡೆದನು, ಇವನು ಮದುವೆ ಆಗಿ ಮತ್ತೆ ಈತನನ್ನು ಪಡೆದನು, ಈ ರೀತಿಯಾಗಿ ಪಡೆದು ಎಲ್ಲ ಆದಮೇಲೆ ಅವನು ಇರುವಂಥ ವರ್ಷಗಳು ಇಷ್ಟು, ಆಮೇಲೆ ಅವನು ಸತ್ತನು ಅಂತ ಬರೆದಿದೆ. ಆಮೇಲೆ ಅವನು ಸತ್ತನು. ಆ ಲಿಸ್ಟ್ ಹೋಗ್ತಾನೆ ಇರ್ತದೆ. ಸಡನ್ನಾಗಿ ದೇವರೊಂದು ಬ್ರೇಕ್ ಹಾಕ್ತಾನೆ. ಪರಿಶುದ್ಧಾತ್ಮ ದೇವರು ಬರೆದಿರುವಂಥ ಗ್ರಂಥಕರ್ತನು ಪರಿಶುದ್ಧಾತ್ಮ ದೇವರು ಒಂದು ಬ್ರೇಕ್ ಹಾಕ್ತಾನೆ ಏನಂತಂದರೆ, ಹನೋಕನು ಸಾಯಲಿಲ್ಲ, ಅವನು ಹಾಗೆ ಎತ್ತಲ್ಪಟ್ಟನಂತೆ. ಭಾಳ ಚಂದವಾಗಿರುವಂಥ ವಿಷಯ ಇದು. ಹೇಬೇಲನು ಮೊದಲನೇ ವ್ಯಕ್ತಿ ಪರಲೋಕ ಸೇರಿದ್ದು ಮರಣ ಆದಮೇಲೆ, ಹನೋಕನು ಕೂಡ ಪರಲೋಕ ಸೇರಿದ್ದು ಸಾಯದೇ ಸೇರಿದನೆಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ.
ಹಿ ವಾಸ್ ದ ಫಸ್ಟ್ ಒನ್ ಟು ಬಿ ರ್ಯಾಪ್ಚರ್ಡ್ ಅಂತ ನೋಡ್ತಾ ಇದ್ವಿ. ಒಂದು ರೀತಿಯಲ್ಲಿ ಸಭೆಗೆ ಸೂಚನೆ ಆಗಿದೆ ಅಂದರೆ ಯಾವ ತಪ್ಪಾಗಲಿಕ್ಕಿಲ್ಲ. ಆಮೇಲೆ ನಾವು ಬರೋಣ ಯೂದನ ಪತ್ರ 14ನೇ ವಚನದಕ್ಕೆ ಬರುವಾಗ ಅದರ ವಿಷಯದಲ್ಲಿ ನಾನು ಸ್ವಲ್ಪ ನಿಮಗೆ ಹೇಳಲಿಕ್ಕಿದ್ದೇನೆ. ಈಗ ಎರಡನೇ ಡಬ್ಲ್ಯೂ ಯಾವುದು? ಹೌ ವಾಕಿಂಗ್ ವಿತ್ ಗಾಡ್ ಅಂತ, ದೇವರೊಂದಿಗೆ ನಡೆಯುವಂಥದ್ದು ಅಂತ. ಹೌ ಟು ವಾಕ್ ವಿತ್ ಗಾಡ್, ಹಿ ಹ್ಯಾಸ್ ಶೋನ್ ಅಸ್ ದ ಡಿರೆಕ್ಷನ್. ಯಾರೋ ಹನೋಕನು ಅದರ ವಿಷಯದಲ್ಲಿ ನಮಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾನೆ, ದೇವರೊಂದಿಗೆ ಹೇಗೆ ನಡೆಯೋದು ಅಂತ, ಇಂಥ ಒಂದು ಜಗತ್ತಿನಲ್ಲಿ ದೇವರೊಂದಿಗೆ ಹೇಗೆ ನಡೆಯೋದಂತ. ಕೊನೆ ಭಾಗಕ್ಕೆ, ನಮ್ಮ ಮೆಸೇಜಿನ ಕೊನೆ ಭಾಗಕ್ಕೆ ಬರುವಾಗ ನಾನು ನಿಮಗೆ ತಿಳಿಸ್ತೇನೆ ಇವತ್ತು ದೇವರು ನಮ್ಮೊಂದಿಗೆ ನಡೀತಾನಾ ಇಲ್ವಾ, ಹೇಗೆ ನಡೀತಾನೆ, ಹೇಗೆ ಮಾತಾಡ್ತಾನೆ ಅದರ ವಿಷಯ ಆಮೇಲೆ ತಿಳಿಸ್ತೇನೆ. ಯಾಕಂದರೆ ಇದು ಪ್ರಸ್ತುತ ನಾವು ಇವತ್ತಿನ ಜಗತ್ತಿಗೆ, ಇವತ್ತಿನ 21ನೇ ಶತಮಾನಕ್ಕೆ ನಾವು ತೊಗೊಂಡು ಬರಬೇಕಿದೆ ನಮ್ಮ ಮೆಸೇಜ್. ಬರೀ ಪ್ರಾಚೀನ ಅಲ್ಲಿ ಹಳೇದು ಇದು ಕತೆ ತೊಗೊಂಡು ಏನು ಮಾಡಲಿ ಅನ್ನುವಂಥದ್ದು ಬೇಡ, ಇವತ್ತು ನನಗೆ ಹೇಗೆ ಅನ್ವಯಿಸ್ತದೆ ಇದು ಅಂತ. ಸರಿ ನೋಡೋಣ, ಒಂದು ಕೆಲಸ ಮಾಡೋಣ. ಈಗ ಹನೋಕನು ನಂಬಿಕೆಯಿಂದಲೇ ಅಂತ ಬರೆದಿದೆ ಅಲ್ವಾ, ಹನೋಕನು ನಂಬಿಕೆಯಿಂದಲೇ ಅಂತ. ಹಾಗಾದರೆ ದೇವರೊಂದಿಗೆ ನಡಿಬೇಕಾದ್ರೆ ನಮಗೆ ನಂಬಿಕೆ ಬೇಕು. ಆ ನಂಬಿಕೆ ಎಂಥದ್ದು ಆಗಿರಬೇಕು ಮತ್ತು ಆ ನಂಬಿಕೆ ಯಾರ ಮೇಲಿರಬೇಕು ಅಂತ, ಆ ಯಾರ ಮೇಲೆ ಇಟ್ಟಾಗ ಏನಾಗ್ತದೆ ಅದರ ಪ್ರತಿಫಲ ಅಂತ ನಾವೀಗ ನೋಡುವಾಗ ಇಬ್ರಿಯ 11ರಲ್ಲಿ ಮತ್ತೆ ನಾವು ನೋಡೋಣ. ಇಬ್ರಿಯ 11ರಲ್ಲಿ 5 ಮತ್ತು 6 ವಚನಗಳನ್ನು ಓದಿಕೊಳ್ಳೋಣ. ಅಥವಾ ಒಂದು ಕೆಲಸ ಮಾಡೋಣ, ತಡೀರಿ, 5 ಓದಿ 5 ಮೊದಲನೇ ಭಾಗ ಮಾತ್ರ ಓದಿ. ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ವಿ ಕ್ಯಾನ್ ಸ್ಟಾಪ್ ದೇರ್, ವಿ ಕ್ಯಾನ್ ಸ್ಟಾಪ್ ದೇರ್. ವಿ ವಾಂಟ್ ದಟ್ ವರ್ಡ್ ಫೇತ್. ಹಾಗಾದರೆ ಈ ನಂಬಿಕೆಯನ್ನು ನಮ್ಮಲ್ಲಿ, ನಂಬಿಕೆ ನಮ್ಮಲ್ಲಿ ಇತ್ತು ಅಂತಂದರೆ ನಾವು ದೇವರೊಂದಿಗೆ ನಡಿಬೋದು. ಯಾರ ಮೇಲೆ ನಂಬಿಕೆ ಇಟ್ಟಿದ್ದ ಅವನು? ಯಹೋವಾ ದೇವರ ಮೇಲಿಟ್ಟಿದ್ದ, ಸೃಷ್ಟಿಕರ್ತನ ಮೇಲೆ ಅವನ ನಂಬಿಕೆ ಇಟ್ಟಿದ್ದ. ಅವನು ಜೀವಿಸ್ತಾ ಇರುವಂಥ ಟೈಮನ್ನು ನಮ್ಗೆ ಆಮೇಲೆ ಹೇಳ್ತೇನೆ. ಯೂದನ ಪತ್ರ 14ನೇ ವಚನಕ್ಕೆ ಬರುವಾಗ ಅವನು ಜೀವಿಸಿರುವಂಥ ಕಾಲ ನೋಡಿದರೆ ನನ್ನ ನಿನ್ನ ಕಾಲದಕ್ಕಿಂತ ಭಯಂಕರವಾಗಿತ್ತಂತೆ. ಅವತ್ತು ಅಂಥ ಭಯಂಕರವಾದ ಕಾಲದಲ್ಲಿ ಇಷ್ಟು ಪರಿಶುದ್ಧನಾಗಿ ಜೀವಿಸಬೇಕು ಅಂತಾರೆ, ಅವನಿಗೆ ಇರಬೇಕಾಗಿರುವಂಥದ್ದು ಒಂದು ಅಂಶ ನಂಬಿಕೆ. ಯಾರ ಮೇಲೆ? ಯಾರು ಮುಂದೆ ಹೋಗಿದ್ದಾರಲ್ಲ ಅವ್ರ ಮೇಲೆ. ಯಾಕಂದ್ರೆ ಅವ್ರನ್ನ ಹಿಂಬಾಲಿಸಬೇಕು, ಅವ್ರ ಜೊತೆಗೆ ನಡಿಬೇಕು. 6ನೇ ವಚನ ಓದಿಕೊಳ್ಳೋಣ. ಹಾಗಾದರೆ ಯಾರೀತನು, ಯಾರೀತನು ದೇವರು ಏನು ಮಾಡ್ತಾರೆ ನಂಬಿಕೆ ಇಟ್ಟಾಗ? ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಸಾಕು, ಥ್ಯಾಂಕ್ ಯು. ಏನದು ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವಂಥದ್ದು ಅಸಾಧ್ಯ. ಹಾಗಾದ್ರೆ ಮೆಚ್ಚುಗೆ ಆಗಿರುವಂಥ ಜೀವಿತ ನನಗೆ ನಿನಗೆ ಬೇಕು ಅಂತಾನೆ. ಹನೋಕನಿಗಿತ್ತದು, ಅವನು ಮೆಚ್ಚುಗೆ ಆದ ಜೀವಿತವನ್ನು ಮಾಡಿದಂತೆ. ಇವನ ಇಬ್ರಿಯ 11ರಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಅವನು ಮೆಚ್ಚುಗೆ ಆದ ಜೀವಿತವನ್ನು ಮಾಡಿದ ಕಾರಣ ಏನು ಅಂತಂದರೆ ದೇವರ ಮೇಲೆ ನಂಬಿಕೆ ಇಟ್ಟಿದ್ದ. ಈ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ, ಯೇಸು ಕ್ರಿಸ್ತನಿಗೆ ಒಪ್ಪಿಕೊಂಡು ಅಥವಾ ಪ್ಲೀಸಿಂಗ್ ಆಗಿ ಅಥವಾ ಮೆಚ್ಚುಗೆ ಆದ ಜೀವಿತವನ್ನು ನಡೆಸುವಂಥ ಸಮಯದಲ್ಲಿ ನಿನ್ನ ನಡೆ ಈ ಕರ್ತನೊಂದಿಗೆ, ಈ ಸೃಷ್ಟಿಕರ್ತನೊಂದಿಗೆ ಶ್ರೇಷ್ಠವಾಗಿರ್ತದೆ. ಆಮೇಲೆ ಆತನು ಏನು ಮಾಡ್ತಾನೆ, ಏನು ಮಾಡ್ತಾನಂತೆ ನೋಡಿ. 6ನೇ ವಚನದ ಕೊನೆ ಭಾಗದಲ್ಲಿ ಏನು ನೋಡ್ತೇವೆ ನಾವು? ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಎಂದು ನಂಬುವುದು ಅವಶ್ಯ. ಆತನನ್ನು ಹುಡುಕುವಂಥವರಿಗೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ. ಹಾಲೆಲೂಯ. ಇವತ್ತು ನೀನು ದೇವರನ್ನು ಹುಡುಕಿದರೆ, ಏ ಯೇಸು ಕ್ರಿಸ್ತನನ್ನು ನೀನು ಹುಡುಕಿದರೆ ಪ್ರತಿಫಲ ಉಂಟು. ಅದು ಯಾವ ಪ್ರತಿಫಲ ಅಂತಂದರೆ ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ರಕ್ಷಣೆ ಉಂಟು. ಈ ಯೇಸು ಕ್ರಿಸ್ತನ ಮುಖಾಂತರ ನಿನಗೆ ನಿತ್ಯ ಜೀವ ಉಂಟು. ಈ ಯೇಸು ಕ್ರಿಸ್ತನ ಮುಖಾಂತರ ನಿನ್ನ ಪಾಪದ ಮೇಲೆ ಜಯ ಇದೆ. ನಿನ್ನ ದುರಭ್ಯಾಸಗಳ ಮೇಲೆ ನೀನು ಜಯವನ್ನು ಹೊಂದಿ ಯೇಸು ಕ್ರಿಸ್ತನ ಮುಖಾಂತರ ನೀನು ಜಯಪ್ರದವಾದ ಕ್ರಿಸ್ತಿಯ ಜೀವನ ನೀನು ಮಾಡ್ಬೋದು. ಇನ್ನು ಇತರರಿಗೆ ಒಳ್ಳೆಯದನ್ನು ಮಾಡ್ಬೋದು. ಯಾಕಂದರೆ ಒಳ್ಳೆಯದನ್ನು ಮಾಡಿದ್ದನ್ನು ಒಳ್ಳೆಯವನಾಗಿರುವಂಥ ಯೇಸು ಕ್ರಿಸ್ತನು ಆತನು ತನ್ನ ದೃಷ್ಟಾಂತದಲ್ಲಿ, ಜೀವಿತದ ದೃಷ್ಟಾಂತದಲ್ಲಿ ಆತನು ನನಗೆ ನಿನಗೆ ತೋರಿಸಿದ್ದಾನೆ. ಬಾ, ಆತನ ಜೊತೆಗೆ ನಡಿಬೇಕಾ? ಆ ದೇವರೊಂದಿಗೆ ನಡಿಬೇಕಾ? ಸೃಷ್ಟಿಕರ್ತನೊಂದಿಗೆ ನಡಿಬೇಕಾ? ಆ ನಂಬಿಕೆಯಿಂದಲೇ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುವಂತೆ ಆತನನ್ನು ನಂಬಿ ಆತನಿಗಾಗಿ ಜೀವಿಸ್ಬಾ.
ಕರ್ತು ನಿನ್ನನ್ನು ಬಲಪಡಿಸಲಿ. ಮತ್ತು ಅಷ್ಟೇ ಅಲ್ಲ, ಇನ್ನೊಂದಿದೆ, ಒಂದು ಭಾಗಕ್ಕೆ ನಾವು ಹೋಗೋಣ. ಆಮೋಚನ ಗ್ರಂಥ 3ನೇ ಅಧ್ಯಾಯದ ಅದರ ಇದು ಸಣ್ಣ ಪ್ರವಾದಿಗಳಲ್ಲಿ ಒಂದು ಪ್ರವಾದಿ, ಒಂದು ಪ್ರವಾದನ ಗ್ರಂಥ. ಆ ಸಣ್ಣ ಪ್ರವಾದಿ ಅಂದ ತಕ್ಷಣ ಪ್ರವಾದನೆ ವಾಕ್ಯಗಳು ಸಣ್ಣದಿಲ್ಲ, ಸುಮಾರು ದೊಡ್ಡದೇ ಇದೆ, ಅದು ಪವರ್ಫುಲ್ ಆಗಿದೆ. 3ನೇ ಅಧ್ಯಾಯ 3ನೇ ವಚನವನ್ನು ಏನು ನೋಡುವಾಗ ಏನು ನೋಡ್ತೀವಿ ಇಲ್ಲಿ? ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರೋ. ಸಾಕು, ಗೊತ್ತು ಮಾಡಿಕೊಳ್ಳದೆ ಅಂದರೆ ಫ್ರೆಂಡ್ಶಿಪ್ ಬೆಳೆಸದೆ, ಆ ಒಂದು ಸ್ನೇಹ ಅನ್ಯೋನ್ಯತೆ ಬೆಳೆಸದೆ ನಡೆಯೋದು ಹೇಗೆ? ಅದು ಬರ್ದಿದೆ ಅಲ್ಲಿ, ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದಂತ ಆದಿಕಾಂಡ 5ನೇ ಅಧ್ಯಾಯದಲ್ಲಿ ಬರೀ ನೋಡಿದ್ವಿ ನಾವು ಅದನ್ನು. ಅನ್ಯೋನ್ಯವಾಗಿ ನಡೆದಂತಂದರೆ ಗೊತ್ತು ಮಾಡಿಕೊಂಡ, ನಂಬಿದ, ಗೊತ್ತು ಮಾಡಿಕೊಂಡ, ಮಾತಾಡ್ತಿದ್ದ ಕರ್ತನೊಂದಿಗೆ. ವಾಸ್ ಎ ಬ್ಯಾಚುಲರ್? ನೋ, ಹಿ ವಾಸ್ ಅ ಫ್ಯಾಮಿಲಿ ಮ್ಯಾನ್ ಆಫ್ ಮೆನಿ ಚಿಲ್ಡ್ರನ್. ಫ್ಯಾಮಿಲಿ ಮ್ಯಾನ್ ಆಗಿತ್ತು, ಅವನಿಗೊಂದು ದೊಡ್ಡ ಕುಟುಂಬ ಇತ್ತು. ಹಾಗಾದರೆ ಹೇಬೇಲನಿಗೆ ಆರಾಧನೆ ಮಾಡೋದಕ್ಕೆ ನಂಬಿಕೆ ಬೇಕಾಗಿದ್ದರೆ, ಹನೋಕನಿಗೆ ದೇವರೊಂದಿಗೆ ನಡೆಯುವುದಕ್ಕೆ ನಂಬಿಕೆ ಅವಶ್ಯವಾಗಿತ್ತು. ಬೇಕಾ ಅಂತ ನಡಿಗೆ ಬಾ, ಕರ್ತನೊಂದಿಗೆ ನಡಿಬೇಕಾದ್ರೆ ನಂಬಿಕೆ ಆತನ ಮೇಲಿರಲಿ. ಆಮೇಲೆ ಇನ್ನೊಂದು ನೋಡೋಣ, ಆತನು ನಂಬಿಕೆ ಇಟ್ಟಾಗ ಏನು ಮಾಡ್ತಾನಂತೆ? ರಿವಾರ್ಡ್ ಕೊಡ್ತಾನಂತೆ. ಏನು ಕೊಡ್ತಾನೆ ನೋಡಿ, ಇಬ್ಬರಿ ಅದೇ ನಾವು ನೋಡಿದ್ವಿ, 6ನೇ ವಚನ ಓದೋಣ, 11:6 ಕೊನೆಗೆ ನಾವು ಓದುವಾಗ, ಹುಡುಕುವವ್ರಿಗೆ ಏನು ಮಾಡ್ತಾನಂತೆ? ಪ್ರತಿಫಲವನ್ನು ಕೊಡ್ತಾನೆ. ಹೋದ ಸಾರಿ ಯಾರ ಜೀವನ ಚರಿತ್ರೆ ನೋಡಿದೆ ನಾವು? ಹೇಬೇಲನ ಜೀವನ ಚರಿತ್ರೆ ನೋಡಿದೆವು. ಹಾಗಾದರೆ ಆತನು, ಹೇಬೇಲನು ದೇವರ ಮೇಲೆ ನಂಬಿಕೆ ಇಟ್ಟಾಗ, ಹುಡುಕಿದಾಗ ಯಾವ ಪ್ರತಿಫಲ ಹೇಬೇಲನಿಗೆ ಸಿಕ್ತೋ, ಹೇಬೇಲನಿಗೆ ಯಾವ ಪ್ರತಿಫಲ ಸಿಕ್ತು ಗೊತ್ತಾ? ಕೇಳಿಸ್ಕೊಳ್ಳಿ, ಹಲೋ ಕೇಳಿಸ್ಕೊಂತಿದ್ದೀರಲ್ಲ, ಹೇಬೇಲನಿಗೆ ಸಿಕ್ಕಿರುವಂಥ ಪ್ರತಿಫಲ ಯಾವುದು ಗೊತ್ತೇನು? ಅವನ ಆರಾಧನೆಯು ಸೃಷ್ಟಿಕರ್ತನಿಗೆ ಅಂಗೀಕೃತವಾದಂತೆ. ಇದಕ್ಕಿಂತ ಮಿಗಿಲಾಗಿರುವಂಥದ್ದು ಇಲ್ಲ ರೀ. ಯಾಕಂದರೆ ನನ್ನ ಸೃಷ್ಟಿಕರ್ತನಿಗೆ ಮೆಚ್ಚುಗೆ ಆಗಿರುವಂಥ ಆರಾಧನೆಯನ್ನು ನಾನು ಕೊಡಬೇಕು ಅಂತಂದರೆ, ಅಂಗೀಕೃತವಾಗಿರುವಂಥ ಆರಾಧನೆಯನ್ನು ನಾನು ಸಲ್ಲಿಸಬೇಕು ಅಂತಂದರೆ, ಯಾರ ಮೇಲೆ ನಾನು ನಂಬಿಕೆ ಇಟ್ಟಿದ್ದೇನೆ, ಯಾರನ್ನು ಹಿಂಬಾಲಿಸಿದ್ದೇನೆ, ಯಾರೊಂದಿಗೆ ನಡೀತಾ ಇದ್ದೇನೆ ಅನ್ನುವಂಥ ಪ್ರಶ್ನೆಗೆ ಇವತ್ತು ನಾನು ನೀನು ಉತ್ತರ ಕೊಡಬೇಕಾಗ್ತದೆ. ಇವತ್ತು ಇನ್ನೊಂದು ವಚನ ನೋಡೋಣ, ಯೂದನ ಪತ್ರ 14ನೇ ವಚನ, ಯೂದನ ಪತ್ರದಲ್ಲಿ 14ನೇ ವಚನ, ಯೂದನ ಪತ್ರ, ಹಾ ಓದಿ. ಇಂಥವರ ವಿಷಯದಲ್ಲೇ ಆದಾಮನಿಗೆ 7ನೆಯ ತಲೆಯವನಾದ ಹನೋಕನು, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು ಎಂಬುದಾಗಿ ಪ್ರವಾದಿಸಿದನು. ಹನೋಕನ ಜೀವನದಲ್ಲಿ ಅವನು ಮಾಡಿರುವಂಥ ಕಾರ್ಯ ಏನು ಗೊತ್ತೇನೋ, ಫಸ್ಟ್ ಏನು ಮಾಡಿದ ಅವನು, ದೇವರನ್ನು ನಂಬಿದ, ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಮಾಡಿದ, ಅನ್ಯೋನ್ಯವಾಗಿ ಗೊತ್ತು ಮಾಡಿಕೊಂಡು ಆತನೊಂದಿಗೆ ನಡೆದ. ಮತ್ತು ಅಷ್ಟೇ ಅಲ್ಲ, ಆತನು ತಿಳಿಸಿರುವಂಥ ಉತ್ಕೃಷ್ಟವಾದ ಮುಂದೆ ನಡೀಲಿಕ್ಕಿರುವಂಥ ಪ್ರವಾದನೆಯನ್ನು ಅವನು ಹೇಳುತ್ತಾ ಬಂದಿರುವಂಥ ಪ್ರವಾದಿ ಅಂತ ನೋಡ್ತಾ ಇದ್ದೇವೆ. ಕ್ರಿಸ್ತನ 2ನೇ ಬರಣವನ್ನು ಆದಿಕಾಂಡದಲ್ಲಿ ಕಾಣಿಸ್ತೀವಿ ನಾವು, ನೋಡ್ತೀವಿ ಅದನ್ನು. ಈ ಹನೋಕನು ಕ್ರಿಸ್ತನ 2ನೇ ಬರಣದ ಮತ್ತು ಅದರ 2ನೇ ಬರಣದ ಆ ಒಂದು ನ್ಯಾಯ ತೀರ್ಪಿನ ವಿಷಯದಲ್ಲಿ ಅವನು ಪ್ರವಾದಿಸುತ್ತಾ ಬಂದನೆಂದ್ಬಿಟ್ಟು ನಾವು ನೋಡ್ತೇವೆ. ಅವನು ಜೀವನ ಮಾಡಿರುವಂಥ ಟೈಮ್ ಲೈನ್ ನೋಡ್ಬೇಕಂತಂದರೆ, ನಾನು ಆವಾಗಲೇ ಹೇಳ್ತೀನಿ ಆಮೇಲೆ ಅಂತ ಈಗ ಹೇಳ್ತೇನೆ. ಯೂದನ ಪತ್ರ 14ನೇ ವಚನದಲ್ಲಿ ಹೀಗೆ ನೋಡ್ತೇವೆ ಅಂತಂದರೆ, ಆದಾಮನಿಂದ 7ನೇ ತಲೆ, ಅವನು ಆದಾಮನಿಂದ ನೋಡಬೇಕು ಅಂದರೆ 7ನೇ ತಲೆ. ಯಾಕೆ ಬರೀ ಆದಾಮನಿಂದ 7ನೇ ಅವನಂದ್ಬಿಟ್ಟಿದ್ರೆ ಏನಾಗ್ತಿತ್ತು ಗೊತ್ತೇನು? ನಾನು ಹೇಳ್ತೀನಿ ಕೇಳಿ, ಸ್ವಲ್ಪ ಒಂಚೂರು
ಕಾನ್ಸಂಟ್ರೇಟ್ ಮಾಡಿ. ಆದಾಮ ಹೌಳರಿಗೆ ಇಬ್ಬರು ಮಕ್ಕಳು, ಇಷ್ಟು ಇಬ್ಬರು ಮಕ್ಕಳು ಹೌದಲ್ವ, ಕಾಯಿನ ಮತ್ತು ಹೇಬೇಲ. ಕಾಯಿನನು ಹೇಬೇಲನನ್ನು ಕೊಂದು ಮುಗಿಸಿದ. ಕಾಯಿನನು ನೋದ್ ಎಂಬುವ ಸ್ಥಳಕ್ಕೆ ಓಡಿ ಹೋದ. ಅಲ್ಲಿ ಅವನು ಮದುವೆಯಾಗಿ ಅವನಿಗೆ ಮಕ್ಕಳಾದವು. ಹಾಗಾದರೆ ಆದಾಮನಿಂದಲೇ ಹುಟ್ಟಿರುವಂಥ ಕಾಯಿನನು ಮಕ್ಕಳನ್ನು ಪಡೆದ. ಕೇಳಿಸ್ಕೊಡ್ರಿ, ಆದಾಮನಿಂದಲೇ ಹುಟ್ಟಿರುವಂಥ ಕಾಯಿನನು ಮಕ್ಕಳನ್ನು ಪಡೆದ. ಈ ಮಕ್ಕಳು ಒಂದು ರೀತಿಯಲ್ಲಿ ದೇವರ ವಿರೋಧವಾಗಿ ಜೀವಿಸಿ ದುಷ್ಟರಾಗಿ ಜೀವಿಸುವುದಕ್ಕೆ ಅವರು ಪ್ರಾರಂಭ ಮಾಡಿದರು. ನೀವೊಂದು ಕೆಲಸ ಮಾಡಿ, ಒಂದು ಹೋಮ್ವರ್ಕ್ ಕೊಡ್ತೀನಿ. ಬೈಬಲ್ ಟೀಚರ್ಸ್ ಹೋಮ್ವರ್ಕ್ ಕೊಡಬೇಕಲ್ವ? ಆದಿಕಾಂಡ 4ನೇ ಅಧ್ಯಾಯದ 16ರಿಂದ ಕೊನೆಯವರೆಗೂ ನೀವು ಓದಿಕೊಳ್ಳ್ರಿ, ಅವಾಗ ಗೊತ್ತಾಗ್ತದೆ. ಈ ಸಾರಿ 16ರಿಂದ 24ರವರೆಗೂ ಓದ್ಕೊಳ್ಳ್ರಿ. ಅಂದರೆ ಈ ಕಾಯಿನನ ಒಂದು ವಂಶಾವಳಿ ಹೇಗಿತ್ತು ಅಂತ ನಾವು ನೋಡ್ತಾ ಇದ್ದೀವಿ ಅಲ್ಲಿ. ನೋಡಿ, ಇಲ್ಲಿ ದಯವಿಟ್ಟು ಕೇಳಿಸ್ಕೊಳ್ಳಿ. ಹನೋಕನು ಅಂದುಬಿಟ್ಟಿದ್ರೆ, ಯೂದನ ಪತ್ರದಲ್ಲಿ 7ನೇ ತಲೆಯಾಗಿರುವಂಥ ಹನೋಕನ್ ಅಂತ ಯಾಕೆ ಹೇಳಬೇಕು? 7ನೇ ತಲೆಯಾಗಿರುವಂಥ ಹನೋಕ ಅಂತ ಯಾಕೆ ಹೇಳಬೇಕು? ಬರೀ ಹನೋಕ ಅಂತಿದ್ರೆ ಏನಾಗ್ತಿತ್ತು ಅಂದರೆ, ಆದಾಮನಿಂದ ಹನೋಕನು ಅಂತಂದರೆ ಏನಾಗ್ತಿತ್ತು ಅಂದರೆ, ಅವನು 3ನೇ ಅವನಾಗ್ತಾ ಇದ್ದ. ಈ ಹನೋಕ ಬೇರೆ, ಅದನ್ನು ಕೂಡ ನಾವು ತಗೋಬೋದಾಗಿತ್ತು, ಇದನ್ನು ಕೂಡ ನಾವು ತಗೋಬೋದಾಗಿತ್ತು. ಈ ಹನೋಕನು ಅಂದರೆ ಆದಾಮ, ಕಾಯಿನ, ಕಾಯಿನನ ಮಗ ಹನೋಕ, ಇಲ್ಲೊಬ್ಬ ಹನೋಕ ಇದ್ದಾನೆ. ಮಿಸ್ಟೇಕ್ ಆಗಬಾರ್ದು ಅಂತ ಅವನ ಕಸಿನ್ ಆಗಿರುವಂಥ ಏನೋ ದೊಡಪ್ಪನ ಮಗ ಆಗಿರುವಂಥ ಹನೋಕನ ಸಮಯದಲ್ಲಿ ಈ ಹನೋಕನು ದೇವರೊಂದಿಗೆ ನಡೆದು ದೇವರಿಗೆ ಮೆಚ್ಚುಗೆ ಆಗಿರುವಂಥ ಜೀವಿತವನ್ನು ಮಾಡಿರುವಂಥ ಈ ಹನೋಕನು ಉತ್ಕೃಷ್ಟವಾದ ನೀತಿವಂತಿಕೆಯನ್ನು ತೋರಿಸಿದನೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಬರೀ 7ನೇ ಅವನಂದ್ಬಿಟ್ಟಿದ್ರೆ ಆದಾಮನಿಂದ 7ನೇ ತಲೆಯವನಂದ್ಬಿಟ್ಟಿದ್ರೆ ಅದು ಒಂದು ಬೇರೆ ಆಗ್ತಾ ಇತ್ತು. ಯಾಕಂದ್ರೆ 7ನೇ ತಲೆಯವನು ಯಾರು ಗೊತ್ತೇನು? ಲಾಮೆಕನು. ಈ ಲಾಮೆಕನು ಏನಾಗಿದ್ದ ಅಂತಂದರೆ, ಇಬ್ಬರು ಹೆಂಡರನ್ನು ಮಾಡಿಕೊಂಡ, ದೇವರ ಆಜ್ಞೆಯನ್ನು ಉಲ್ಲಂಘಿಸಿದ. ಒಂದು ಗಂಡಿಗೆ ಒಂದು ಹೆಣ್ಣು, ಆದಾಮನಿಗೆ ಅವಳು ಮಾತ್ರ. ಈ ನಿಯಮವನ್ನು ಕರ್ತನು ಹಾಕಿಟ್ಟಿದ್ದ. ಇಲ್ಲೇನಾಯಿತು ಅಂದರೆ, ಲಾಮೆಕನು ಆದಾಚಿಲ್ಲ ಅಂತ ಇಬ್ಬರನ್ನು ಮಾಡಿಕೊಳ್ಳೋಂಥದ್ದು ಅಷ್ಟೇ ಅಲ್ಲ, ಅವನು ಏನು ಮಾಡ್ತಾನೆ ಗೊತ್ತಾ? ಅದನ್ನೊಂದು ಸ್ವಲ್ಪ ಓದಿಬಿಡಿ, ಅದನ್ನ ಏನಂತ ಅವನು ಗೊತ್ತೇನು. ನೋಡಿಲಿ 23ನೇ ವಚನ ಓದಿಕೊಳ್ಳೋಣ. 23ನೇ ವಚನ ಅಂದರೆ 4ನೇ ಆದಿಕಾಂಡ 4ನೇ 23ನೇ ವಚನ. ಲಾಮೆಕನು ಏನಂತ ಬೋಸ್ಟ್ ಮಾಡ್ತಾನೆ, ಏನಂತ ಭಾಳ ಗರ್ವದಿಂದ ಹೇಳ್ಕೊಳ್ತಾನೆ. ಲೆಮೆಕನು ತನ್ನ ಹೆಂಡತಿಯರಿಗೆ ಹೀಗಂದನು, ಆದ ಚಿಲ್ಲ, ನನ್ನ ಮಾತಿಗೆ ಕಿವಿಗೊಡಿರಿ. ಲೆಮೆಕನ ಹೆಂಡತಿಯರೇ, ನಾನು ಹೇಳುವುದನ್ನು ಕೇಳಿರಿ. ನನಗೆ ಗಾಯ ಮಾಡಿದ ಒಬ್ಬ ಮನುಷ್ಯನನ್ನು ಕೊಂದೆನು, ನನ್ನನ್ನು ಹೊಡೆದ ಒಬ್ಬ ಪ್ರಾಯಸ್ಥನನ್ನು ಹತ ಮಾಡಿದೆನು. ಕಾಯಿನನ್ನು ಸಾಕು, ಥ್ಯಾಂಕ್ ಯು. ಹಾಗಾದರೆ ಏನು ನೋಡ್ತಿದ್ದೀವಿ ಅಲ್ಲಿ? ಹಿ ಈಸ್ ಅ ಪಾಲಿಗಮಸ್ ಮರ್ಡರರ್. ಅನೇಕ ಹೆಂಡತಿಯರನ್ನು ಮಾಡಿಕೊಳ್ಳುವಂಥದ್ದು ಅಷ್ಟೇ ಅಲ್ಲ, ಅವನು ಹೇಳ್ತಿರೋದೇನಂತಂದ್ರೆ, ಅವನ ಹೆಂಡತಿಯರಿಗೆ ಬಂದು ಹೇಳ್ತಿರೋದಂದರೆ, ನಾನಿವತ್ತು ಮರ್ಡರ್ ಮಾಡಿ ಬಂದಿದ್ದೀನಿ ಅಂತ, ಕೊಲೆ ಮಾಡಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಎಷ್ಟು ಅಹಂಕಾರ ಅಲ್ವಾ? ಇಂಥವರ ಸಮಯದಲ್ಲಿ 7ನೇ ತಲೆಯಾಗಿರುವಂಥ ಹನೋಕನ್ ಅಂದರೆ ಇವನು ಬೇರೆ, ಇವನು ಹೇಬೇಲನ ನಿಮಿತ್ತವಾಗಿ ಕೊಡಲ್ಪಟ್ಟಿರುವಂಥ ಸೇತನ ಸಂತಾನದವನು ಇವನು. ನೀವೊಂದು ಕೆಲಸ ಮಾಡಿರಿ, ಆಮೇಲೆ ಅದೇ 25ನೇ ವಚನದಿಂದ 4ನೇದ 25ನೇ ವಚನದಿಂದ ಆಮೇಲೆ 5ನೇ ಅಧ್ಯಾಯದ ಹನೋಕನ ಸ್ಟೋರಿವರೆಗೂ ಬನ್ನಿರಿ. ಆಮೇಲೆ ನೀವು ಓದ್ಕೊಳ್ಳ್ರಿ ಈ ಮೀಟಿಂಗ್ ಆದಮೇಲೆ, ಅಥವಾ ಈ ಒಂದು ಇದನ್ನು ಏನದು ಮೆಸೇಜ್ ಕೇಳಿದ್ಮೇಲೆ ಮತ್ತೆ ಅದನ್ನು ಸ್ವಲ್ಪ ಕುತೂಹಲದಿಂದ ಹೋಗಿ ಒಂದು ಸ್ವಲ್ಪ ವಿಚಾರಿಸ್ರಿ. ಚೆನ್ನಾಗಿರ್ತದೆ, ಒಂದು ಪೆನ್ಸಿಲು ಪೇಪರ್ ಇಟ್ಕೊಳ್ರಿ, ವಿಚಾರಿಸ್ರಿ, ಅದನ್ನು ಸ್ವಲ್ಪ ಬರ್ಕೊಳ್ಳಿ. ಅದನ್ನು ಕರ್ತು ನಿಮ್ಮನ್ನು ಆಶೀರ್ವದಿಸ್ತಾನೆ. ಹೇಗೆ ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ, ಎಷ್ಟನೇ ಅವನು, ಅವನ ಹೆಸರೇನು, ಯಾವ ಯಾಕೆ ಕೊಟ್ಟ ಕರ್ತು ಅಂತಂದರೆ, ಇಂಥ ದುಷ್ಟರ ಜನಾಂಗದ ಮಧ್ಯದಲ್ಲಿ ಹನೋಕನು ಏನು ಮಾಡಿದ ಅಂತಂದರೆ, ಕೀರ್ತನೆ 1:1 ಏನು ಹೇಳ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರವನ್ನು ಧ್ಯಾನ ಮಾಡುವವನು, ಅದನ್ನೇ ಧ್ಯಾನ ಮಾಡುವವನು, ಅದರಂತೆ ನಡೆಯುವವನವನೇ ಆತನೆಷ್ಟೋ ಧನ್ಯನಾಗಿದ್ದಾನಂತ.
ಕೀರ್ತನೆ ಒಂದು ಒಂದು ಹೇಳ್ತದೆ ಈ ರೀತಿಯಾಗಿ. ಸರಿ, ಹಾಗಾದರೆ ಆ ದುಷ್ಟರ ಜೊತೆಗೆ ಅವರ ಆಲೋಚನೆಯಂತೆ ನಡೀಲಿಲ್ಲ ಯಾರು? ಈ ಹನೋಕನು. ಇವತ್ತಿಗೂ ಕೂಡ ಅಷ್ಟೇ, ನಾನು ನೀನು ನಮ್ಮ ಸುತ್ತಲೂ ಅನೇಕ ಬೇರೆ ಬೇರೆ ತರವಾದ ಜನರಿರ್ಬೋದು, ಅನೇಕ ಪಾಪಿಷ್ಟರಿರ್ಬೋದು, ಆದರೆ ಯೇಸು ಕ್ರಿಸ್ತನನ್ನು ಸ್ವೀಕರಿಸಿರುವಂಥ ನೀನೇ ಆಗಲಿ ನಾನೇ ಆಗಲಿ ಇವತ್ತು ನಾವು ಎಷ್ಟು ಪರಿಶುದ್ಧರಾಗಿ ಜೀವಿಸಬೇಕು. ಹನೋಕನ ಜೀವಿತ ನಡಿಗೆಯನ್ನು ನೋಡ್ರಿ, ದೇವರೊಂದಿಗೆ ನಡೆಯುವಂಥ ಕೆಪಾಸಿಟಿ ಅವನಿಗೆ ಬಂದುಬಿಡ್ತು. ಯಾಕಂದರೆ ಅವನು ನಂಬಿಕೆಯಿಂದ ಮತ್ತು ಅಷ್ಟೇ ಅಲ್ಲ ದೇವರನ್ನು ಮೆಚ್ಚಿಸುವಂಥ ಕಾರ್ಯಗಳನ್ನು ಮಾಡುತ್ತಾ ಅನ್ಯೋನ್ಯವಾಗಿ ಜೀವಿಸಿ ಆತನನ್ನು ಹಿಂಬಾಲಿಸಿದ. ಎಲ್ಲಿವರೆಗೆ ಹಿಂಬಾಲಿಸಿದ ಅಂತಂದರೆ, ಒಂದು ದಿವಸ ಈ ರೀತಿಯಾಗಿ ಅಂತ ಕೆಲವರು ಹೇಳ್ತಾರೆ, ಈ ರೀತಿಯಾಗಿ ಆಗಿರ್ಬೋದು. ಹೀಗೆ ನಾನು ಕೂಡ ಅವರ ಶೂನಲ್ಲಿ ಹೋಗಿ ನಾನು ನಡೀದಕ್ಕೆ ಸ್ವಲ್ಪ ಪ್ರಯತ್ನ ಪಡ್ತೀನಿ, ಯಾರೋ ಹನೋಕನಿದ್ದ ಜೀವಿತದಲ್ಲಿ ಹೇಗಾಗಿರ್ಬೋದು ಅಂತ. ಹನೋಕ ಮತ್ತು ದೇವರು ಒಂದು ದಿವಸ ನಡ್ಕೊಂಡು ಬಂದು ಈ ರೀತಿಯಾಗಿ ಹೋಗ್ತಾ ಇರುವಂಥ ಟೈಮ್ನಲ್ಲಿ ದೇವ್ರು ಹೇಳಿರಬೇಕು, ಬಂದ್ಬಿಡೋ ನನ್ನ ಜೊತೆಗೆ ಅಲ್ಲೇ ಮಾತಾಡೋಣ. ದೇವರು ಅವನನ್ನು ಎತ್ತಿಕೊಂಡು ಪರಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ಇವತ್ತು ನಿನಗೆ ನನಗೆ ಈ ಒಂದು ವಿಶೇಷವಾದ ಕೃಪೆಯನ್ನು, ಆತನೊಂದಿಗೆ ನಡೆಯುವಂಥ ಕೃಪೆಯನ್ನು ದೇವರು ಕೊಡಲಿಕ್ಕಿದ್ದಾನೆ. ಇವತ್ತು ಇದಕ್ಕೆ ದೃಷ್ಟಾಂತ ಏನು? ದೃಷ್ಟಾಂತ ಏನಂತಂದರೆ, ಒಂದು ದೃಷ್ಟಾಂತನ ಕೊಡ್ತೀನಿ ನಿಮಗೆ. ಅದು ಯಾವುದು ಅಂತಂದರೆ, ಯಮಾವು ಹಳ್ಳಿಗೆ ಯಮಾವು ಅಂತ ಒಂದು ಹಳ್ಳಿ ಇತ್ತು, 6.5 ಮೈಲ್ ದೂರ ಯೆರೂಸಲೇಮ್ನಿಂದ, 6.5 ಮೈಲ್ ದೂರ ಇಸ್ರಾಯೇಲ್ ದೇಶದಲ್ಲಿ. ಯೇಸು ಸ್ವಾಮಿ ಪುನರುತ್ಥಾನವಾದ ದಿನ, ಪುನರುತ್ಥಾನ ಅಂದೇನು, ಹೌದು ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಿದ್ರು ಕೂಡ, ಯೇಸು ಕ್ರಿಸ್ತನು ಮರಣ ಆದರೂ ಕೂಡ, ಯೇಸು ಕ್ರಿಸ್ತನನ್ನು ಹೂಣಿಟ್ಟರು ಕೂಡ, ಆತನು ಮರೆತು ಬಿಡಲ್ಪಟ್ಟಂಥವನಲ್ಲ. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಬಲದಿಂದ ಆತನು ಎದ್ದು ಬಂದನೆ ಅಂದ್ಬಿಟ್ಟು ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಅದೇ ದಿವಸ ಪುನರುತ್ಥಾನ ಆಗಿರುವಂಥ ದಿವಸದಲ್ಲಿ ಇಬ್ಬರು ಶಿಷ್ಯರು ಯಮ್ಮವಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ದೇವರು ಆಕೆ ಹೀಗೆ ಹೇಳ್ತಿದ್ರು, ಒಂದು ಸ್ವಲ್ಪ ಒಂದು ಲೂಕನ್ ಬರೆದ ಸುವಾರ್ತೆ ಬರೋಣ. ಲೂಕನ್ ಬರೆದ ಸುವಾರ್ತೆಯಲ್ಲಿ ನಾವು ಹೀಗೆ ನೋಡ್ತೇವೆ ಏನಂತಂದರೆ, 24ನೇ ಅಧ್ಯಾಯ ಮತ್ತಾಯ ಮಾರ್ಕ ಲೂಕ ಯೋಹಾನ ಈ 4 ಸುವಾರ್ತೆಗಳಲ್ಲಿ ಯೇಸು ಸ್ವಾಮಿಯ ಚರಿತ್ರೆ ನಮಗೆ ಸಿಗ್ತದೆ. ಲೂಕನ್ ಬರೆದ ಸುವಾರ್ತೆ ಮತ್ತು ಅದರ 24ನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೀವಿ ಏನಂತಂದರೆ, 13-14 ವಚನಗಳನ್ನು 15ನೇ ವಚನದವರೆಗೂ ನಾವು ಓದಿಕೊಳ್ಳೋಣ. ಅದೇ ದಿನದಲ್ಲಿ ಶಿಷ್ಯರಲ್ಲಿ ಇಬ್ಬರು ಯೆರೂಸಲೇಮಿಗೆ 6.5 ಮೈಲು ದೂರದಲ್ಲಿದ್ದ ಯಮ್ಮಾಹು ಎಂಬ ಹಳ್ಳಿಗೆ ಹೋಗುತ್ತಾ ಸಂಭವಿಸಿದ ಈ ಎಲ್ಲ ಕಾರ್ಯಗಳ ವಿಷಯವಾಗಿ ಸಂಭಾಷಣೆ ಮಾಡುತ್ತಿದ್ದರು. ಅವರು ಸಂಭಾಷಣೆಯಲ್ಲಿ ಚರ್ಚಿಸುತ್ತಿರುವಾಗ ಯೇಸು ತಾನೇ ಹತ್ತಿರಕ್ಕೆ ಬಂದು ಅವರ ಜೊತೆಯಲ್ಲಿ ಹೋದನು. ಫ್ಯಾಂಟಾಸ್ಟಿಕ್! ಇಬ್ಬರು ಶಿಷ್ಯರು ನಡ್ಕೊಂಡು ಹೋಗುವಂಥ ಸಮಯದಲ್ಲಿ ಪುನರುತ್ಥಾನವಾಗಿರುವಂಥ ಯೇಸು ಅವರ ಜೊತೆಗೆ ಬಂದು ನಡೆದನೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಯಾಕೆ ಪುನರುತ್ಥಾನ ಆದಮೇಲೆ ತೋರಿಸಿದ್ದೆ ನಾನು ನಿಂಗೆ ನಡೆಯುವಂಥದ್ದು? ಯಾಕಂದರೆ ಪುನರುತ್ಥಾನದಕ್ಕಿಂತ ಮುಂಚೆ ಶಿಷ್ಯರೊಂದಿಗೆ ಊಟ ಮಾಡ್ತಿದ್ದ, ಆ ಶಿಷ್ಯರೊಂದಿಗೆ ಬೆಟ್ಟ ಹತ್ತಿದ್ದ ಕರ್ತನು, ಪ್ರಾರ್ಥನೆಗೆ ಹೋಗ್ತಿದ್ದ, ಊಟ ಹಂಚ್ತಾ ಇದ್ದ, ಈ ರೀತಿಯಾಗಿ ಗುಣಪಡಿಸ್ತಾ ಇದ್ದ. ಅಂದರೆ ಊಟ ಹಂಚ್ತಾ ಇದ್ದ ಅಂದರೆ ಸೋಷಲ್ ವರ್ಕ್ ಅಲ್ಲ, ಅಂದರೆ ಅದ್ಭುತವಾದ ರೀತಿಯಲ್ಲಿ 5 ರೊಟ್ಟಿ 2 ಮೀನಿನಿಂದ 5,000 ಜನಕ್ಕೆ ಕರ್ತನು ಈ ಅದ್ಭುತಗಳನ್ನು ಮಾಡ್ತಾ ಬಂದೆ ಅಂದ್ಬಿಟ್ಟು ನೋಡಿ. ನಡಿಗೆ ನೋಡುವಾಗ ಆತನ ಜೊತೆಗೆ ಓಡಾಡ್ತಿದ್ರು. ಆ ನಡಿಗೆಗಿಂತ ಈಗ ಪುನರುತ್ಥಾನ ಆದ ಮೇಲೆ ಯಾಕಂತ ಹೇಳ್ತಿದ್ದೇನೆ ಅಂದರೆ, ನಾವು ಪುನರುತ್ಥಾನದ ನಂತರ ಜೀವಿಸ್ತಾ ಇರುವಂಥ ಸಭೆ ಇದು. ಹಾಗಾದರೆ ಈಗ ಕರ್ತನು ತಾನೇ ನಮ್ಮೊಂದಿಗೆ ನಡೀಲಿಕ್ಕೆ ಆತನು ಇಷ್ಟಪಟ್ಟಿದ್ದಾನೆ. ಅವರು ನಡೆಯುವಾಗ ಏನಾಯ್ತಂತೆ, ಅವರ ಸಂಭಾಷಣೆಯಲ್ಲಿ ಏನೇನೋ ಮಾತಾಡ್ತಾ ಇದ್ರು, ಎಲ್ಲ ಆಯಿತು, ಏನೋ ಅವ್ರ ಕಣ್ಣು ಕಟ್ಟಿದ ಹಾಗೆ ಆಯ್ತಂತೆ. ಅದೊಂದು ದೊಡ್ಡ ಒಂದು ಮೆಸೇಜ್ ಇದೆ, ಅದು ಬೇರೆ, ಈಗ ಬೇಡ, ಅದು ನನ್ನ ಮೈಂಡ್ ಎಲ್ಲೆಲ್ಲೋ ಹೋಗ್ತದೆ ಅದನ್ನು ತೊಗೊಂಡೋದ್ರೆ. ದೊಡ್ಡ ಮೆಸೇಜ್ ಅದು. ಇಬ್ಬರು ಯಮ್ಮಾವಳ್ಳಿಗೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆಗೆ ಸ್ವತಃ ದೇವರಾಗಿರುವಂಥ ಯೇಸು ಕ್ರಿಸ್ತನು ನಡೆಯೋದಕ್ಕೆ ಬಂದನೆ ಅಂದ್ಬಿಟ್ಟು ನಾವು ನೋಡ್ತೇವೆ. ಹನೋಕನ ದೇವರು ಇವತ್ತು ನನ್ನ ನಿನ್ನ ಜೊತೆಗೆ ನಡೆಯಲು ಆತನು ಆಸೆ ಪಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿ, ಅಂದ್ಕೊಳ್ಳಿ, ಸೃಷ್ಟಿಕರ್ತನು ನಮ್ಮೊಂದಿಗೆ ನಡೀತಾನೆ, ಸೃಷ್ಟಿಯೊಂದಿಗೆ ನಡೀತಾ ಇದ್ದಾನೆ ರೀ. ಇವತ್ತು ಆತನ ವಾಕ್ಯದ ಮುಖಾಂತರ, ಪರಿಶುದ್ಧಾತ್ಮನ ಸಹಾಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡ್ತಾ ಇದ್ದಾನೆ. ಇವತ್ತು ನಾನೊಬ್ಬ ಯೇಸು ಕ್ರಿಸ್ತನ ಶಿಷ್ಯನಾಗಿ ಬೈಬಲನ್ನು ನಿಮಗೆ ಹೇಳುವಂಥ ಸಮಯದಲ್ಲಿ ನಾನು ಕೂಡ ಹೇಳುವುದು ದೇವರ ವಾಕ್ಯವನ್ನು ಹೇಳ್ತಿದ್ದೇನೆ. ಇವತ್ತು ಕೇಳಿಸ್ಕೊಳ್ರಿ ದಯವಿಟ್ಟು. ಇವತ್ತು ನಿಜವಾಗ್ಲೂ ಕರ್ತನು ನಿನ್ನೊಂದಿಗೆ ನನ್ನೊಂದಿಗೆ ನಡೆಯಲು ಆತನು ಬಂದಿದ್ದಾನೆ. ಹಿ ಇಸ್ ಎ ಗ್ರೇಟ್ ಟು ವಾಕ್ ವಿತ್ ಅಸ್. ಆರ್ ಯು ರೆಡಿ ಟು ವಾಕ್ ವಿತ್ ಜೀಸಸ್?
ಆವಾಗ ಅದರಾಗಿರುವಂಥ ಪರಿಣಾಮ ನೋಡ್ರಿ ಏನಾಯಿತು. ಯಮವಳ್ಳಿಗೆ ಹೋದ್ಮೇಲೆ ಏನಾಯಿತು ಅಂತಂದರೆ 31 and 32 ಓದಿಕೊಳ್ಳೋಣ. 31 and 32 ಅವರು ಆತನ ಗುರುತನ್ನು ಹಿಡಿದರು, ಆತನು ಅವರ ಕಣ್ಣಿಗೆ ಮಾಯವಾದನು. ಆಮೇಲೆ ಆಗ ಅವರು ಒಬ್ಬರಿಗೊಬ್ಬರು ಹೇಳಿರುವಂತ ವಿಷಯ ನೋಡ್ರಿ. ಈಗ ಆತನು ದಾರಿಯಲ್ಲಿ ನಮ್ಮ ಸಂಗಡ ಮಾತಾಡಿದಾಗಲೂ, ಗ್ರಂಥಗಳ ಅರ್ಥವನ್ನು ನಮಗೆ ಬಿಚ್ಚಿ ಹೇಳಿದಾಗಲೂ ನಮ್ಮ ಹೃದಯವು ನಮ್ಮಲ್ಲಿ ಕುದಿಯಿತಲ್ಲವೇ. ಫ್ಯಾಂಟಾಸ್ಟಿಕ್. ನಮ್ಮೊಳಗೆ ಆತನು ಮಾತಾಡುವಾಗ, ಅಂದರೆ ದೇವರು ತಾನೇ ಸ್ವತಃ ದೇವರು ಮಾತಾಡುವಾಗ ನಮ್ಮ ಹೃದಯ ಕುದಿತಲ್ಲ ಒಳಗಡೆ ಅಂತ, ಮನಸ್ಸಲ್ಲಿ ಏನೋ ಆಯ್ತಲ್ಲ ಅಂತ. ಇದು ಏನು ತೋರಿಸ್ತಿದ್ದೇನೆ ಅಂತ, ಏನು ತೋರಿಸ್ತಿದೆ ಅಂತಂದರೆ ದೇವರ ವಾಕ್ಯವು ಸಜೀವವಾದದ್ದು. ಯೇಸು ಕ್ರಿಸ್ತನು ಆಡಿರುವಂಥ ಮಾತು ಸಜೀವವಾದದ್ದು, ಸದಾ ಜೀವದಿಂದಿರುವಂಥದ್ದು. ದೇಹ ಆತ್ಮ ಪ್ರಾಣಗಳಿಂದ ಮಾಡಲ್ಪಟ್ಟಿರುವಂಥ ನನ್ನ ನಿನ್ನ ಮನಸ್ಸಿನಲ್ಲಿ, ನನ್ನ ನಿನ್ನ ದೇಹದಲ್ಲಿ ಕರ್ತನ ವಾಕ್ಯವು ತೂರಿ ಹೋಗ್ತದೆ ರೀ ಪ್ರಿಯ ಸಹೋದರ ಸಹೋದರಿ. ಆತನು ಮಾತನಾಡ್ತಾನೆ, ಜೊತೆಗೆ ನಡೀತಾನೆ. ನೀನು ಇಷ್ಟಪಡು, ಕರ್ತನ ಹತ್ರ ಬಂದು ಹೇಳು, ಕರ್ತನೇ ನನ್ನೊಂದಿಗೆ ನೀನು ನಡಿ ಮತ್ತು ಸಂಭಾಷಣೆ ಪ್ರಾರಂಭ ಮಾಡು ಅಂತ. ಕರ್ತನು ಮಾತಾಡ್ತಾನ್ರಿ. ಮಾತಾಡೋದಕ್ಕೆ ನಮಗೆ ಒಂದು ಪುಸ್ತಕ ಇದೆ. ದೇವರು ಮಾತಾಡಿದ್ದಕ್ಕೆ ಒಂದು ಪುಸ್ತಕ ಕರ್ತನು ನಮ್ಗೆ ಕೊಟ್ಟಿದ್ದಾನೆ. ಆದಿಕಾಂಡದಿಂದ ಪ್ರಕಟಣೆವರೆಗೂ 66 ಪುಸ್ತಕಗಳಲ್ಲಿ ಕರ್ತನು ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಆತನು ಏನಾಗಿದ್ದಾನೆ, ಆತನು ಈಗ ಮಾಡಿರುವಂಥ ಕಾರ್ಯ ಏನು, ಅಂದು ಮಾಡಿರುವಂಥ ಶಿಲುಬೆ ಮೇಲೆ ಮಾಡಿರುವಂಥ ಕಾರ್ಯ ಏನು, ಪುನರುತ್ಥಾನ ಏನು, ಇದನ್ನೆಲ್ಲವನ್ನು ಕರ್ತನು ನಮ್ಮೊಂದಿಗೆ ಮಾತನಾಡ್ತಾನೆ. ನಿನ್ನೊಂದಿಗೆ ನಡೀತಾನ್ರಿ, ನಿನ್ನ ಕುಟುಂಬದೊಂದಿಗೆ ನಡೀತಾನೆ ಕರ್ತನು. ನಿನ್ನ ಮನೆಯಲ್ಲಿ ಕರ್ತನು ಬರ್ತಾನೆ, ನಿನ್ನ ಮನೆಯಲ್ಲಿ ಕೂತ್ಕೊಳ್ತಾನೆ, ನಿನ್ನ ಅವಶ್ಯಕತೆಗಳನ್ನು ನೀಗಿಸ್ತಾನೆ. ನಮ್ಮ ಒಬ್ಬೊಬ್ಬರ ಅವಶ್ಯಕತೆಗಳನ್ನು ನೀಗಿಸ್ತಾನೆ ರೀ ಇವತ್ತು ಪ್ರಿಯ ಸಹೋದರ ಸಹೋದರಿ. ಇವತ್ತು ಏನಾಗಿದೆ, ಇವತ್ತು ನಮ್ಮ ಮನೆಗಳಲ್ಲಿ ಏನಿದೆ, ಏನೇನಾಗಿದೆ ಸಮಸ್ಯೆಗಳು? ಒಂದೊಂದು ಸಬ್ಜೆಕ್ಟ್ ನಿಮಗೆ ಟಫ್ ಆಗಿದೆಯಾ? ಓದುವಂಥವ್ರಿಗೆ ಕರ್ತನು ಬಲಪಡಿಸ್ತಾನೆ ನಿನಗೆ. ಕೇಳಿಕೊ ಆತನನ್ನು, ಅಪ್ಪ ಯೇಸುವೆ ನನಗೆ ಆ ಸಬ್ಜೆಕ್ಟು ನನಗೆ ಅರ್ಥ ಆಗ್ತಿಲ್ಲ. ಯಾಕೋಬನ ಪತ್ರ 5:5 ನೀನು ಹೇಳಿದ್ದಿ, ಯಾವನಿಗಾದರೂ ಜ್ಞಾನ ಕಡಿಮೆ ಆಗಿದೆ ನನ್ನಲ್ಲಿ ಬೇಡಿಕೊಳ್ಳ್ರಿ ಅಂತ ಹೇಳಿದ್ದಿ, ನೀನು ಅದನ್ನು ಕೊಡ್ತೀ ಅಂತ ನೀನು ವಾಗ್ದಾನ ಮಾಡಿದ್ದಿ, ಪ್ಲೀಸ್ ದೇವರೇ ನನಗೆ ಆ ಒಂದು ಜ್ಞಾನ ಕೊಡಪ್ಪ. ನೀನು ನನ್ನೊಂದಿಗೆ ನಡೀಪ, ನಾನು ನಿನ್ನೊಂದಿಗೆ ನಡೆಯೋದಕ್ಕೆ ನಾನು ಇಷ್ಟಪಡ್ತೀನಪ್ಪ. ಈ ಒಂದು ಪ್ರಾರ್ಥನೆ ನಿನ್ನದಾಗಿದ್ದರೆ ಕರ್ತನು ನಿನ್ನನ್ನು ಬಲಪಡಿಸ್ತಾನೆ. ಈ ಕೆಲಸ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ, ಜ್ಞಾನ ಸಾಲ್ತಾ ಇಲ್ಲ, ಈ CV ಹೆಂಗೆ ಟೈಪ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ನಾನು ಹೇಗೆ ಎಲ್ಲ ಅಪ್ಲೈ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾವ ಕಾಲೇಜು, ಯಾವ ಕೆಲಸ, ಯಾವ ರೀತಿಯಾಗಿ ನಾನು ಮುಂದೆ ಹೋಗಬೇಕು, ಅದಕ್ಕೆ ಜ್ಞಾನವನ್ನು ದೇವರು ಕೊಡ್ತಾನೆ. ಪ್ರಿಯ ಸಹೋದರ, ನಿನ್ನೊಂದಿಗೆ ನಡೀತಾನೆ ಕರ್ತನು, ಸೃಷ್ಟಿಕರ್ತನು ನಿನ್ನೊಂದಿಗೆ ಇದ್ದಾನೆ. ಅಂಜಬೇಡ, ಭಯಪಡಬೇಡ. ನೀನು ನಿನ್ನ ಬಿಸ್ನೆಸ್ ಹಾಳಾಗಿದೇನು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿದೆನು, ಕೋವಿಡ್ನಿಂದ ಸಮಸ್ಯೆಗಳಾಗಿದೇನು, ಅಂಜಬೇಡ ಪ್ರಿಯ ಸಹೋದರ ಸಹೋದರಿ. ನಿನ್ನ ದೃಷ್ಟಿಯು ಬೇರೆ ಕಡೆಗಿರಬಾರ್ದು. ನೀನು ನಂಬಿರುವಂಥ ಯಾರ ಮೇಲೆ ನಂಬಿಕೆ ಇಟ್ಟಿದ್ದಲ್ಲ, ಮನುಷ್ಯರ ಮೇಲಲ್ಲ, ಮೆಡಿಸಿನ್ ಮೇಲಲ್ಲ, ಬೇರೆ ಯಾವುದ್ರ ಮೇಲೂ ಅಲ್ಲ. ಆದರೆ ನಾವು ರೂಲ್ಸ್ನ ಫಾಲೋ ಮಾಡೋಣ. ಮಾಸ್ಕ್ ಹಾಕೋಂದಿದ್ದಾರೆ, ಮಾಸ್ಕ್ ಹಾಕ್ಕೊಳ್ರಿ, ಎಲ್ಲ ಅದು ಪ್ರಿಕಾಷನ್ಸ್ ತೊಗೊಳ್ಳೋಣ. ಬಟ್ ಆದರೆ ನಮ್ಮ ಮನೋದೃಷ್ಟಿ ಎಲ್ಲಿರಬೇಕು, ಮನಸ್ಸಿನ ದೃಷ್ಟಿ ಎಲ್ಲಿರಬೇಕು, ಯೇಸು ಸ್ವಾಮಿಯ ಮೇಲೆ. ಆತನು ನಿನ್ನೊಂದಿಗೆ ನನ್ನೊಂದಿಗೆ ನಡೆಯುವಂಥವನಾಗಿದ್ದಾನೆ. ನಿಮ್ಮ ಮಕ್ಕಳನ್ನು ಬೆಳೆಸೋದಕ್ಕೆ ಕಷ್ಟ ಆಗ್ತದೇನೋ ಒಂದೊಂದು ಸಾರಿ, ದೇವರೊಂದಿಗೆ ನಡೆಯೋದಕ್ಕೆ ನೀನು ತೀರ್ಮಾನಿಸು. ಆ ದೇವರೇ ನಿನಗೆ ಸಲಹೆಗಳನ್ನು ಕೊಡ್ತಾನೆ ಹೇಗೆ ಮಾಡಬೇಕು ಅಂತ. ಕುಟುಂಬದಲ್ಲಿ ಸಮಾಧಾನ, ಶಾಲೆಗಳಲ್ಲಿ, ಕೆಲಸದ ಸ್ಥಳಗಳಲ್ಲಿ, ಸಮಾಜದಲ್ಲಿ, ನಮ್ಮ ಊರಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪ್ರದೇಶದಲ್ಲಿ, ನಮ್ಮ ದೇಶದಲ್ಲಿ ಇವತ್ತು ನಮಗೆ ಸಮಾಧಾನ ಬೇಕು ಅಂತಂದರೆ ಈ ಸಮಾಧಾನದ ಪ್ರಭುವಾಗಿರುವಂಥ ಯೇಸು ಕ್ರಿಸ್ತನೊಂದಿಗೆ ನಡೆಯೋದಕ್ಕೆ ಇವತ್ತು ನೀನು ಸಿದ್ಧಳಾಗು. ಏನು ನೋಡಿದ್ವಿ ಇವತ್ತು? ಹನೋಕನ ಜೀವಿತ. ಮೊದಲನೇ ಡಬ್ಲ್ಯೂ ಯಾವುದು? ಹೇಬೆಲನ ಆರಾಧನೆ, ಅಂಗೀಕೃತವಾದ ಆರಾಧನೆ, ವರ್ಷಿಪ್ ಅಂತ ನೋಡಿದ್ವಿ. ಎರಡನೇದು ಯಾವುದು ಅಂತಂದರೆ ಹನೋಕನ ನಡಿಗೆ. ಹನೋಕ್ ವಾಕ್ಡ್ ವಿತ್ ಗಾಡ್, ಇನೋಕ್ ವಾಕ್ಡ್ ವಿತ್ ಗಾಡ್. ದ್ಯಾಟ್ ಇಸ್ ದ ಸೆಕೆಂಡ್ ಡಬ್ಲ್ಯೂ. ಬರೋ ವಾರ ದೇವ್ರ ಚಿತ್ತವಾದರೆ ನಾವು 3ನೇ ಡಬ್ಲ್ಯೂ ನೋಡ್ಲಿಕ್ಕೆ ಹೋಗ್ತೇವೆ. ಅಲ್ಲಿವರೆಗೆ ಕೀಪ್ ವಾಕಿಂಗ್ ವಿತ್ ಗಾಡ್, ಕೀಪ್ ವರ್ಷಿಪ್ಪಿಂಗ್ ದಿಸ್ ಗಾಡ್. ದೇವರು ನಿಮ್ಮನ್ನು ಅಧಿಕವಾದ ರೀತಿಯಲ್ಲಿ ಆಶೀರ್ವದಿಸಲಿ.
ಮತ್ತು ಬಲಪಡಿಸಲಿ. ನಾವು ಕೂಡ ನಿಮಗೋಸ್ಕರ ಪ್ರಾರ್ಥಿಸುವವರಾಗಿದ್ದೇವೆ. ಆಮೇನ್. ಪ್ರಾರ್ಥನೆ ಮಾಡೋಣ. ಜೀವಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಅಪ್ಪ ನಿನ್ನ ಕೃಪೆಗಾಗಿ ಸ್ತೋತ್ರ. ಹೋದ ವಾರ ಹೇಬೇಲನ ಉತ್ಕೃಷ್ಟವಾದ ಜೀವಿತ ಮತ್ತು ಆರಾಧನೆ ತೋರಿಸಿದ್ದಿ, ಮತ್ತು ಇವತ್ತಿಗೂ ಕೂಡ ಕರ್ತರೆ ಹನೋಕನ ನಡಿಗೆ, ಅವನು ದುಷ್ಟರ ಆಲೋಚನೆಯಂತೆ ನಡಿಬೋದಾಗಿತ್ತು, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳಬೋದಾಗಿತ್ತು, ಧರ್ಮನಿಂದಕರೊಡನೆ ಕೂತ್ಕೊಳ್ಳಬೋದಾಗಿತ್ತು. ಆದರೆ ಅದನ್ನೆಲ್ಲವನ್ನು ಬಿಟ್ಟು ಅಲ್ಲಿಂದ ಎದ್ದು ನಿನ್ನೊಂದಿಗೆ ಹೋದ್ನಲ್ಲ, ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವಪ್ಪ. ಇವತ್ತು ನನಗೆ ನಮ್ಮೊಬ್ಬೊಬ್ಬರಿಗೆ ಈ ಒಂದು ಭಾಗ್ಯವನ್ನು ನೀನು ದಯಪಾಲಿಸು, ಬಲಪಡಿಸು. ಕೇಳಿರುವಂಥ ಪ್ರತಿಯೊಂದು ಸಹೋದರ ಸಹೋದರಿಗೆ, ಮಕ್ಕಳಿಗೆ ಬೇಕಾಗಿರೋ ಕೃಪೆಯನ್ನು ಕೊಡು, ಆರೋಗ್ಯ ಬಲ ಕೊಡು ಕರ್ತನೆ, ಜ್ಞಾನ ಕೊಡು, ಓದಲಿಕ್ಕೆ ಆಗದೇ ಇರುವಂಥವ್ರಿಗೆ ಜ್ಞಾನ ಕೊಡು ಕರ್ತನೆ, ಕೆಲಸಕ್ಕೆ ಕೆಲಸ ಮಾಡಲಿಕ್ಕೆ ಆಗದೇ ಇರುವವರಿಗೆ ಬಲ ಜ್ಞಾನ ಕೊಡು ಕರ್ತನೆ, ಫೈನಾನ್ಷಿಯಲ್ ಲಾಸ್ ಆದವರು ಕರ್ತನೆ, ನೀನು ತಿಂದು ಬಿಟ್ಟಿರುವಂಥ ಎಲ್ಲ ವರ್ಷಗಳನ್ನು, ಎಲ್ಲ ಥರವಾದ ಮಿಡತೆಗಳು ತಿಂದು ಬಿಟ್ಟಿರುವಂಥ ಹಾಳಾಗಿರುವಂಥ ಆ ವರ್ಷವನ್ನು ನೀನು ಕೂಡಿಸಿ ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಬಲಪಡಿಸು, ಆರೋಗ್ಯ ಕೊಡು ಕರ್ತನೆ. ಯಾಕಂದರೆ ಯಹೋವ ರಫಕ ಅಂದರೆ ನೀನು ಆರೋಗ್ಯದಾಯಕನಾಗಿರುವ ಯಹೋವನು, ನೀನು ಮಹಿಮೆ ಹೊಂದು ಕರ್ತನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಹನೋಕನ ದೇವರೇ, ಬಂದು ನನ್ನೊಂದಿಗೆ ನಮ್ಮ ವೀಕ್ಷಕರೊಂದಿಗೆ ಇವತ್ತು ನಡಿ. ಏಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿದ್ದೇನೆ ನಮ್ಮ ತಂದೆ. ಆಮೇನ್. And been distributed that all of us may have our full, and may this word like a seed be planted in our hearts, like the and may our hearts be like the good soil that receives the word and brings forth fruit, and may our lives be like a sweet smelling aroma before the Lord. May our lives be a life of worship. When
as we sing this song, even in our homes, wherever we are, let's lift up our hearts and voices to the Lord in worship and sweet smelling aroma before the Lord. I worship you, and I worship you. The reason I live is to worship ದೇವಜನರೇ. ಈ ಒಂದು ತಾಸು ನೀವು ಕರ್ತನನ್ನು ಆರಾಧಿಸುವುದರಲ್ಲಿ, ಪರಲೋಕ ಭಾವದವರಾಗಿ ಆತನನ್ನು ಸ್ತುತಿಸುವುದರಲ್ಲಿ
ನೀವು ಭಾಗವಹಿಸಿದ್ರಿ, ಇದರಿಂದ ನಿಮಗೆ ಆಶೀರ್ವಾದ ಆಗಿದೆ ಎಂದು ನಂಬುತ್ತೇನೆ. ಮತ್ತು ದೈವ ಸಂದೇಶ ಕೇಳಿದ್ದೀರಿ. ಈ ದೈವ ಸಂದೇಶದ ಮೂಲಕ ನೀವು ಕರ್ತನಾದ ಯೇಸು ಕ್ರಿಸ್ತನ ಶಿಷ್ಯರಾಗಬೇಕಂತಲೇ ನಮ್ಮ ಆಶೆಯಾಗಿದೆ. ನೀವು ಕೇವಲ ಆತನನ್ನು ನಂಬುವುದು ಮಾತ್ರವಲ್ಲ, ಆತನ ಶಿಷ್ಯರಾಗಿ ನಡೆಯುವುದು ಬಹಳ ಅವಶ್ಯವಾಗಿದೆ. ಮತ್ತು ಆತನ ಶಿಷ್ಯರಾಗುವುದಕ್ಕಾಗಿ ನೀವು ದೇವರ ವಾಕ್ಯವನ್ನು ನೀವು ಗಮನಿಸಿ ಅದಕ್ಕೆ ವಿಧೇಯರಾಗಿ ನಡೆಯುವುದು ಕೂಡ ತುಂಬ ಅವಶ್ಯವಾಗಿದೆ. ಈ ಹೀಗೆ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಮಾರ್ಪಾಟು ಉಂಟಾಗಿ ನೀವು ದಿನೇ ದಿನೇ ಭಕ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಾ ಇರಬೇಕೆಂಬುದು ಕೂಡ ನಮ್ಮ ಪ್ರಾರ್ಥನೆಯಾಗಿದೆ. ಈ ದಿನದ ಕಾರ್ಯಕ್ರಮವು ನಿಮಗೆ ಆಶೀರ್ವಾದದಾಯಕವಾಗಿಯೂ ಪ್ರಯೋಜನಕಾರಿಯಾಗಿಯೂ ಮತ್ತು ನಿಮ್ಮನ್ನು ಆಧ್ಯಾತ್ಮಿಕ ನೆಲೆಯಲ್ಲಿ ಇನ್ನೊಂದು ಮಹತ್ತರ ಘಟ್ಟಕ್ಕೆ ಅದು ಮೇಲೆತ್ತುವಂತೆ ಆಗಿತ್ತು ಎಂಬುದಾಗಿಯೂ ನಾವು ನಂಬುತ್ತೇವೆ. ಕರ್ತನಿಗೆ ಸ್ತೋತ್ರವಾಗಲಿ. ಈ ದಿನದ ಕೂಟವನ್ನು ಸಭಾಪಾಲಕರು ಪ್ರಾರ್ಥನೆಯೊಂದಿಗೆ ಮತ್ತು ಆಶೀರ್ವಾದ ವಚನದೊಂದಿಗೆ ಮುಗಿಸಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ. ಮಹಿಮೆ ನಿನಗೆ ಮಾತ್ರ ಉಂಟಾಗಿದೆ, ಇದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿಯರು, ಮಕ್ಕಳು, ಯವನಸ್ಥರು ಕೂಡ ಸೇರಿ ನಮ್ಮೆಲ್ಲರೊಂದಿಗೆ ಸೇರಿ ಆರಾಧನೆ ಮಾಡುವಂತೆ ಕೃಪೆ ಕೊಟ್ಟಿದ್ದು, ಇದಕ್ಕಾಗಿ ನಿನಗೆ ಸ್ತೋತ್ರ. ಹಾಡುಗಳ ಮುಖಾಂತರ ಮತ್ತು ವಾಕ್ಯದ ಧ್ಯಾನದ ಮುಖಾಂತರ ನಿನ್ನ ಸನ್ನಿಧಾನದಲ್ಲಿ ಕೂತು ಆಶೀರ್ವಾದ ಪಡೆಯುವಂತೆ ಕೃಪೆ ಕೊಟ್ಟಿದ್ದು, ಇದಕ್ಕಾಗಿ ಸ್ತೋತ್ರಿಸ್ತೇವೆ. ಈ ಆಶೀರ್ವಾದ ಕರ್ತನೆ ಈ ವಾರವೆಲ್ಲ ನಾವು ಅನುಭವಿಸುವಂತೆ ಮತ್ತು ಹಾಗೆ ಕರ್ತನೆ ನಿನ್ನ ಪ್ರಸನ್ನತೆಯನ್ನು ನಾವು ಅಪೇಕ್ಷಿಸುವಂತೆ ಕೃಪೆ ಕೊಟ್ಟು ನಡೆಸು, ಬಲಪಡಿಸು. ಆರೋಗ್ಯದಲ್ಲಿ ಕರ್ತನೆ ಇರಿಸು, ನಮ್ಮೆಲ್ಲರನ್ನು ಕರುಣಿಸು. ಕರ್ತನೆ ಓದಲಿಕ್ಕೆ ಆಗದೇ ಇರುವಂಥವ್ರಿಗೆ ಕರ್ತನೆ ಕೆಲವು ಸಬ್ಜೆಕ್ಟ್ಸ್ ಅವ್ರಿಗೆ ನೀನು ಬಲ ಕೊಡು, ಬಲಪಡಿಸು, ಆಶೀರ್ವದಿಸು. ಮತ್ತು ಮುಖ್ಯವಾಗಿ ಕೆಲಸ ಮಾಡೋದಕ್ಕೆ ಬೇಕಾಗಿರುವ ಬಲ ಮತ್ತು ಆರೋಗ್ಯ ಮತ್ತು ಜ್ಞಾನದಿಂದ ತುಂಬಿಸು ಕರ್ತನೆ. ಮಹಿಮೆ ನಿನಗುಂಟಾಗಲಿ. ಪ್ರಾರ್ಥನೆ ಕೇಳಿದ್ದು ಇದಕ್ಕಾಗಿ ಸ್ತೋತ್ರಿಸ್ತೇವೆ. ಪ್ರಾರ್ಥನೆಯ ಒಬ್ಬನೇ ರಕ್ಷಕನು ಕಾರ್ಯಕರ್ತನಾಗಿರುವ ಯೇಸು ಸ್ವಾಮಿ ಹೆಸರು ಬೇಡಿದ ನಮ್ಮ ತಂದೆ, ಆಮೇನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಮನೆಯಲ್ಲಿ ಕರ್ತನನ್ನು ಗೌರವಿಸುವಂತೆ ಎದ್ದು ನಿಂತುಕೊಳ್ಳೋಣ. ಈಗ ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ನಮ್ಮ ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧ ಆತ್ಮನ ಅನ್ಯೋನ್ಯತೆ, ಆತನ ಸಹವಾಸ, ಆತನ ಬಲ ಫಲ ನಮ್ಮೆಲ್ಲರ ಸಂಗಡ, ವೀಕ್ಷಿಸಿರುವಂಥ ಒಂದೊಂದು ಕುಟುಂಬದ ಸಂಗಡ, ಕ್ರಿಸ್ತನ ಸಭೆಯ ಸಂಗಡ ಈಗಲೂ ಎಂದೆಂದಿಗಿರಲಿ. ಆಮೆನ್.